ನೆಲಮಂಗಲ ನಗರದ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಆವರಣದಲ್ಲಿ 2021-22 ಸಾಲಿನ 73ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಆಯೋಜಿಸಲಾಗಿತ್ತು. ನೂರಾರು ರೈತರು ಹಾಗೂ ಸಂಘದ ಸದಸ್ಯರುಗಳು ಸಭೆಗೆ ಆಗಮಿಸಿ 2021-22 ಸಾಲಿನ ಲಾಭ ನಷ್ಟಗಳ ಬಗ್ಗೆ ವಿವರಣೆ ಪಡೆದರು. ಜೊತೆಗೆ ಸಂಘದ ಸಮಸ್ಯೆಗಳ ಬಗ್ಗೆ ಹಾಗೂ ಆಗಬೇಕಾದ ಬದಲಾವಣೆಗಳ ಬಗ್ಗೆ ಚರ್ಚೆ ನಡೆಸಿದರು. ಇನ್ನು ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಗುರುಪ್ರಕಾಶ್ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ತಾಲೂಕು ವ್ಯವಸಾಯೋತ್ಪನ್ನಗಳ ಮಾರಾಟ ಸಹಕಾರ ಸಂಘದ 73ನೇ ವಾರ್ಷಿಕ ಸಾಮಾನ್ಯ ಸಭೆಯ ಬಗ್ಗೆ ವಿವರಣೆ ನೀಡಿದರು. ಸರ್ಕಾರದ ನಿಯಮದ ಪ್ರಕಾರ ಮಾಮೂಲಿ ನಮ್ಮ ಸರ್ವಸದಸ್ಯ ಸಭೆ ಮಾಡಬೇಕಾಯಿತು. ಆಡಳಿತ ಪ್ರಕಾರ ಸರ್ವಸದಸ್ಯ ಸಭೆ ಎಲ್ಲ ಸುಮಾರು 800-1,000 ಜನ ಸಭೆಗೆ ಆಗಮಿಸಿ ಸಭೆಯನ್ನು ಸುಖವಾಗಿ ನಡೆಸಿಕೊಟ್ಟಿದ್ದಾರೆ. ಸಭೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕಾಗಿ ನಾವು ಉತ್ತರ ಕೊಟ್ಟಿದ್ವಿ. ನಮ್ಮಲ್ಲಿ ಏನು ಬೇರೆ ಮಿಸ್ಕ್ಯೂಸ್ ಥರ ಏನೂ ಇಲ್ಲ. ಏನು ಆಡಿಟ್ ರಿಪೋರ್ಟ್ ಏನು ಬಂದಿತ್ತು ಅದು ಓದ್ವಿ. ಕೆಲ ಹಿರಿಯ ಸಹಕಾರಿಗಳು ಸಣ್ಣ ಪುಟ್ಟ ತಿದ್ದುಪಡಿ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ, ಅದನ್ನು ಮಾಡ್ಕೊಳ್ತೀವಿ, ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಳ್ತೀವಿ ಅಂತ ಹೇಳ್ತಾ, ಮತ್ತು ನಮ್ಮ ಚಲುರಾಜಣ್ಣ ಅವರು ನಮ್ಮ ಕಾಂಕ್ರೀಟ್ ಮಾಡಬೇಕು ಅಂತ ಹೇಳಿದ್ರು. ನಮ್ಮ ಶಾಸಕರ ಅನುದಾನದಲ್ಲಿ ನಗರೋತ್ಪನ್ನದಲ್ಲಿ 1% ದುಡ್ಡು ಹಾಕ್ಸಿದ್ದೀವಿ ಕಾಂಕ್ರೀಟ್ ಮಾಡೋದಕ್ಕೆ, ಹಾಗೂ ಸ್ಪೆಷಲ್ ಗ್ರಾಂಟಲ್ಲಿ ತುಂಬ ಸುತ್ತ ಕಾಂಕ್ರೀಟ್ ಮಾಡಬೇಕು ಅಂತ ಅದಕ್ಕೆ ಪ್ರಯತ್ನ ಕೊಡ್ತಾ ಇದ್ದೀವಿ. ಹಾಗೂ ಹಿಂದೆ ಏನು ನಮ್ಮ ಜನತಾ ಬಜಾರ್ ಇತ್ತು ಸುಮಾರು, ಅದನ್ನು ಸೂಪರ್ ಮಾರ್ಕೆಟ್ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಸದಸ್ಯರು ಹೆಚ್ಚಿನ ಒತ್ತು ಕೊಟ್ಟು ಅದನ್ನು ಸೂಪರ್ ಮಾರ್ಕೆಟ್ ಮಾಡಿಕೊಟ್ಟಿದ್ದೀವಿ. ನಮ್ಮ ಇದರಲ್ಲೂ ಸ್ವಲ್ಪ ನವೀಕರಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಸದಸ್ಯರು ಒಂದು ತೀರ್ಮಾನ ಮಾಡಿ ಎಲ್ಲರೂ ಮುಂದೆ ನಿಂತ್ಕೊಂಡು ನಮ್ಮ ಜಗಜ್ಯೋತಿ ಬಸವೇಶ್ವರ ಆಗ್ಬೋದು, ನಾಗಭೂಷಣ ಆಗ್ಬೋದು, ನರಸಿಂಹಮೂರ್ತಿ ಇರ್ಬೋದು, ಕುಮಾರ್ ಇರ್ಬೋದು, ನಮ್ಮ ಅವಿರ್ಭಾರಗೌಡರು, ನಮ್ಮ ಸಂಪ ಎಲ್ಲರೂ ಎಲ್ಲ ಇವರು ಸೇರ್ಕೊಂಡು ನಾವು ನಾವೇ ನಿಂತ್ಕೊಂಡು ಐಟಮ್ ತಂದು, ಯಾಕಂದ್ರೆ ಪ್ರೈವೇಟ್ ಕಾಂಟ್ರಾಕ್ಟ್ ಕೊಟ್ಟರೆ ಹೆಚ್ಚಿಗೆ ದುಡ್ಡು ಖರ್ಚಾಗುತ್ತೆ. ಎಲ್ಲ ಸದಸ್ಯರು ನಾವೇ ವಾಲಂಟಿಯರ್ ಆಗಿ ನಿಂತ್ಕೊಂಡು ಅದನ್ನು ಬಿಲ್ಡಿಂಗ್ನ ನೀಟಾಗಿ ಬಿಲ್ಡಿಂಗ್ ಮಾಡಿದ್ವಿ. ಅದೇ ಒಂದು ಹೆಮ್ಮೆಯ ವಿಚಾರ.